ಇದ್ದೀರಾ? ಯಲಹಂಕ. ಮಕ್ಕಳೇ, ನಾವಿವತ್ತು ಪುರಂದರದಾಸರು ರಚನೆ ಮಾಡಿರುವಂತಹ ಬೇವು ಬೆಲ್ಲದೊಳಿಡಲೇನು ಫಲ ಅನ್ನೋ ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರೂ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಮಕ್ಕಳೇ. ಆ ಪದ್ಯನ ತಿಳ್ಕೊಳ್ಳೋದಕ್ಕೆ ಮುಂಚೆ ನಾವು ಫಸ್ಟು ಕೃತಿಕಾರ ಪರಿಚಯದ ಬಗ್ಗೆ ತಿಳ್ಕೊಳ್ಳೋಣ. ಪೇಜ್ ನಂಬರ್ 96. ಎಲ್ಲರೂ ಓಪನ್ ಮಾಡಿ ಮಕ್ಕಳೇ, ಟೆಕ್ಸ್ಟ್ ಬುಕ್ ಓಪನ್ ಮಾಡಿ. ಕೃತಿಕಾರರ ಪರಿಚಯ ಇಲ್ಲಿ ನೋಡಿ. ಇವರು ಅಂದರೆ ಈ ಪದ್ಯವನ್ನು ರಚನೆ ಮಾಡಿರುವಂಥವರು ಪುರಂದರ ದಾಸರು. ಇವ್ರು ನೋಡಿ, ನಾನು ಓದ್ಕೊಳ್ತಾ ಓದ್ಕೊಳ್ತಾ ಅರ್ಥ ಹೇಳ್ತೀನಿ, ಗಮನಿಸಿ ಮಕ್ಕಳೇ. ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು, ಅಂದರೆ ಇವರು ಹರಿದಾಸ ಸಾಹಿತ್ಯದಲ್ಲಿ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು ಅಂತ ಇವರನ್ನು ವರ್ಣನೆ ಮಾಡಿದ್ದಾರೆ. ಈಗಿನ ಮಹಾರಾಷ್ಟ್ರದ ಪುರಂದರಗಢದಲ್ಲಿ ಕ್ರಿಸ್ತಶಕ ಸುಮಾರು 1480ರಲ್ಲಿ ಜನಿಸಿದರು. ಅಂದರೆ ಇವರು ಈಗಿನ ಮಹಾರಾಷ್ಟ್ರದ ಪುರಂದರಗಢದಲ್ಲಿ ಕ್ರಿಸ್ತಶಕ ಸುಮಾರು 1480ರಲ್ಲಿ ಜನಿಸ್ತಾರೆ. ತಂದೆ ವರದಪ್ಪ ನಾಯಕ, ಇವರ ತಂದೆ ಹೆಸರು ವರದಪ್ಪ ನಾಯಕ, ತಾಯಿ ಹೆಸರು ಸರಸ್ವತಿ. ಪೂರ್ವದ ಹೆಸರು ಅಂದರೆ ಇವರ ಮೊದಲ ಹೆಸರು ಏನಂದರೆ ಶ್ರೀನಿವಾಸ ನಾಯಕ. ಇವರ ಪೂರ್ವದ ಹೆಸರು ಶ್ರೀನಿವಾಸ ನಾಯಕ. ಆಭರಣ ವ್ಯಾಪಾರಿಯಾಗಿದ್ದ ಇವರು ಜೀವನದಲ್ಲಿ ನಡೆದ ಘಟನೆಯಿಂದಾಗಿ ವೈರಾಗ್ಯ ತಾಳಿದರು. ಅಂದರೆ ಇವರು ಗೋಲ್ಡ್ ಆಭರಣ ವ್ಯಾಪಾರಿ ಅಂತಂದರೆ ಈ ಚಿನ್ನ ಇದೆಲ್ಲ ವ್ಯಾಪಾರ ಮಾಡ್ತಾರಲ್ವಾ, ಆಭರಣಗಳನ್ನ ಮಾರಾಟ ಮಾಡೋಂಥವ್ರು ಇವರು, ವ್ಯಾಪಾರ ಮಾಡ್ತಾಯಿದ್ರು. ಅವರು ಜೀವನದಲ್ಲಿ ನಡೆದಂಥ ಒಂದು ಘಟನೆಯಿಂದಾಗಿ, ಅಂದರೆ ಒಂದು ಘಟನೆಯಿಂದಾಗಿ ವೈರಾಗ್ಯವನ್ನು ತಾಳ್ತಾರೆ. ನಂತರ ಏನಾಗುತ್ತೆ ನೋಡಿ, ಹರಿಭಕ್ತರಾಗಿ ನೂರಾರು ಕೀರ್ತನೆಗಳನ್ನು ರಚಿಸಿದರು. ಅನಂತರ ಏನು ಮಾಡ್ತಾರೆ ಇವರು, ಭಕ್ತರಾಗಿ, ದೇವರ ಭಕ್ತರಾಗಿ, ಹರಿಯ ಭಕ್ತನಾಗಿ ನೂರಾರು ಕೀರ್ತನೆಗಳ ರಚನೆ ಮಾಡ್ತಾರೆ. ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ತಮ್ಮ ಗುರುಗಳಾದ ವ್ಯಾಸರಾಯರಿಂದಲೇ ಹೊಗಳಿಕೆಗೆ ಪಾತ್ರರಾದರು. ಅಂದರೆ ಅವರು ಗುರುಗಳಾದಂಥ ಅವರ ಗುರುಗಳ ಹೆಸರು ವ್ಯಾಸರಾಯರು. ಅವರು ಇವರಿಗೆ ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಹೊಗಳ್ತಾರೆ. ಆ ಒಂದು ಹೊಗಳಿಕೆಗೆ ಇವರು ಪಾತ್ರರಾಗ್ತಾರೆ. ಅಂದರೆ ನೂರಾರು ಕೀರ್ತನೆಗಳನ್ನು ರಚಿಸಿ ಇವರು ಈ ಒಂದು ಬಿರುದನ್ನು, ಈ ಒಂದು ಹೆಸರನ್ನು ಅವರ ಗುರುಗಳಿಂದಲೇ ತಗೊಳ್ತಾರೆ. ಪುರಂದರದಾಸರು ಕರ್ನಾಟಕ ಸಂಗೀತದ ಪಿಳ್ಳಾರಿ ಗೀತೆಗಳನ್ನು ರಚಿಸಿ ಕರ್ನಾಟಕ ಸಂಗೀತದ ಪಿತಾಮಹ ಎನಿಸಿಕೊಂಡರು. ಇಷ್ಟೇ ಅಲ್ಲದೆ ಗುರುಗಳಿಂದ ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಹೊಗಳಿಕೆಗೆ ಪಾತ್ರರಾಗಿದ್ದಲ್ಲದೆ ಅನೇಕ ಸಂಗೀತದ ಪಿಳ್ಳಾರಿ ಗೀತೆಗಳನ್ನು ರಚಿಸಿ ಕರ್ನಾಟಕದ ಸಂಗೀತದ ಪಿತಾಮಹ ಅಂತ ಕರೆಸ್ಕೊಳ್ತಾರೆ. ಇವರ ಅಂಕಿತ ಪುರಂದರ ವಿಠಲ. ಅಂದರೆ ಇವರ ಅಂಕಿತ ಏನಂದರೆ ಪುರಂದರ ವಿಠಲ. ಮಕ್ಕಳೇ, ನಿಮಗೆ ಇವಾಗ ಇದು ಅರ್ಥ ಆಯ್ತಲ್ಲ. ಇವಾಗ ನಾವು ಆ ಒಂದು ಪದ್ಯವನ್ನು ನೋಡೋಣ. ಅಂದರೆ ಅವರು ಬೇವು ಬೆಲ್ಲದೊಳಿಡಲೇನು ಫಲ ಅಂತ ಇಲ್ಲಿ ಹೇಳಿದ್ದಾರೆ ಒಂದು ಸಾಲನ. ಅಂದರೆ ಬೇವಿನ ಗುಣ ಏನು, ಕಹಿ, ಬೆಲ್ಲ ಸಿಹಿಯಾಗಿರುತ್ತೆ. ಆ ಬೇವನ್ನ ತಗೊಂಡು ಬಂದು ಬೆಲ್ಲದಲ್ಲಿಟ್ಟರೆ ಏನು ಪ್ರಯೋಜನ ಅನ್ನೋ ಅರ್ಥದಲ್ಲಿ ಈ ಒಂದು ಸಾಲನ್ನು ಹೇಳಿದ್ದಾರೆ. ಅದಕ್ಕೆ ಇನ್ನೂ ತುಂಬ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಅನ್ನೋದು ನಾವು ಇವಾಗ ಮುಂದಿನ ಪದ್ಯದಲ್ಲಿ, ಇವಾಗ ಈ ಪದ್ಯದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೋಡಿ ಮಕ್ಕಳೇ, ಪ್ರವೇಶ ನೋಡ್ತೀನಿ ಒಂದ್ಸತಿ, ಗಮನಿಸ್ಕೊಳ್ಳಿ ಮಕ್ಕಳೇ. ಪ್ರವೇಶ. ಹುಟ್ಟು ಗುಣ ಸುಟ್ಟರೂ ಹೋಗುವುದಿಲ್ಲ, ಯಾವುದೇ ಕೆಲಸ ನಿರ್ವಹಿಸಿದರೂ ಅದರಿಂದ ಫಲಾಫಲವನ್ನು ಅಪೇಕ್ಷಿಸಬಾರದು. ಅಂದರೆ ಹುಟ್ಟು ಗುಣ ಸುಟ್ಟರು ಹೋಗೋದಿಲ್ಲ ಅಂತ ಒಂದು ಗಾದೆ ಇದೆ, ನಿಮ್ಗೆ ಗೊತ್ತಿರುತ್ತೆ ಅದು. ಹುಟ್ಟು ಗುಣ ಸುಟ್ಟರು ಹೋಗೋದಿಲ್ಲ ಅಂತ ಒಂದು ಗಾದೆ ಇದೆ ಅಲ್ವಾ. ಮತ್ತು ಆ ಯಾವುದೇ ಕೆಲಸ ನಿರ್ವಹಿಸಿದರೂ, ನಾವು ಯಾವುದೇ ಕೆಲಸನ ಮಾಡಿದ್ರು ಕೂಡ ಫಲಾಫಲವನ್ನು ಅಪೇಕ್ಷಿಸಬಾರ್ದು, ಅದರಿಂದ ಫಲವನ್ನು ನಾವು ಅಪೇಕ್ಷೆ ಮಾಡಬಾರ್ದು. ನಿರ್ಮಲ ಭಕ್ತಿ ಇಲ್ಲದಿದ್ದರೆ ಮಾಡಿದ ಕೆಲಸ ಕೂಡ ನಿಷ್ಫಲವಾಗುತ್ತದೆ. ಭಕ್ತಿ ಇಲ್ಲದೆ ಅಂತ ಮಾಡಿದ್ರೆ ಕೆಲಸ ಏನಾಗುತ್ತೆ, ಅದು ಕೂಡ ಪ್ರಯೋಜನ ಆಗಲ್ಲ. ಭಕ್ತಿ ಇರಬೇಕು ಎಂಬುದನ್ನು ಪುರಂದರದಾಸರು ಸರಳ ಉದಾಹರಣೆಗಳ ಮೂಲಕ ಇಲ್ಲಿ ನಿರೂಪಿಸಿದ್ದಾರೆ. ಆ ರೀತಿ ಭಕ್ತಿ ಇಲ್ಲದೆ ಇರೋ ಅಂತ, ಭಕ್ತಿ ಇಲ್ಲದೆ ನಿರ್ಮಲ ಭಕ್ತಿ ಇಲ್ಲದೆ ಇದ್ದರೆ ಮಾಡಿದ ಕೆಲಸ ಕೂಡ ಪ್ರಯೋಜನ ಆಗಲ್ಲ ಅನ್ನೋದನ್ನ ಏನು ಮಾಡಿದ್ದಾರೆ ಇಲ್ಲಿ ಸರಳ ಉದಾಹರಣೆಗಳ ಮೂಲಕ ನಿರೂಪಿಸಿದ್ದಾರೆ. ಮತ್ತು ಹುಟ್ಟು ಗುಣ ಸುಟ್ಟರು ಸಹ ಹೋಗೋದಿಲ್ಲ ಅನ್ನೋದನ್ನ ಇಲ್ಲಿ ನಮಗೆ ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ. ಅದೇನು ಅಂತ ಇವಾಗ ನೋಡೋಣ ಮಕ್ಕಳೇ. ನಾನು ಈ ಪದ್ಯನ ಓದ್ಕೊಳ್ತಾ ಓದ್ಕೊಳ್ತಾ ಅರ್ಥ ಹೇಳ್ತೀನಿ, ಗಮನಿಸ್ಕೊಳ್ಳಿ ಮಕ್ಕಳೇ. ಬೇವು ಬೆಲ್ಲದೊಳಿಡಲೇನು ಫಲ, ಆವಿಗೆ ಹಾಲೆರೆದರೇನು ಫಲ. ಅಂದರೆ ಇವಾಗ ನೀವು, ಇವಾಗ ನಿಮಗೆ ಯಾವಾಗಲೇ ಹೇಳಿದ್ದೀನಿ ನಾನು, ಬೇವಿನ ಸೊಪ್ಪಿನ ಗುಣ ಏನು, ಕಹಿ ಅಲ್ವಾ, ಅದು ಬೇವು ಅಂದ್ರೇ ಕಹಿ. ಬೆಲ್ಲದ ಗುಣ ಸಿಹಿ ಅಲ್ವಾ. ಬೇವಿನ ಸೊಪ್ಪು ಬೇವನ್ನ ನಾವು ತೊಗೊಂಡೋಗ್ಬಿಟ್ಟು ಬೆಲ್ಲದಲ್ಲಿ ಇಟ್ಬಿಟ್ರೆ ಅದು ಸಿಹಿ ಆಗ್ಬಿಡುತ್ತಾ, ಅದ್ರ ಗುಣನ ಬಿಡುತ್ತಾ, ಇಲ್ಲ ಅಲ್ವಾ. ಏನು ಪ್ರಯೋಜನ ಅಂತ ಇಲ್ಲಿ ಹೇಳಿದ್ದಾರೆ. ಆವಿಗೆ ಹಾಲೆರೆದರೆ ಏನು ಫಲ. ಹಾವು ಅನ್ನೋದು ಒಂದು ವಿಷ ಜಂತು, ನೀವು ಅದಕ್ಕೆ ಹಾಲು ಹಾಕಿದ್ರೆ ಅದು ವಿಷನ ಬಿಡುತ್ತಾ, ಇಲ್ಲ ಅಲ್ವಾ. ಏನು ಫಲ, ಆ ವಿಷ ಇದ್ದೇ ಇರುತ್ತೆ ಹಾವುಗಲ್ವಾ, ಹಾಲು ಹಾಕಿದ್ರು ಕೂಡ ಅದು ವಿಷ ಇದ್ದೇ ಇರುತ್ತೆ. ಹಂಗನ್ಬಿಟ್ಟು ಅದು ಹಾವುಗೆ ನೀವು ಹಾಲು ಹಾಕ್ಬಿಟ್ರೆ ಅದು ಮತ್ತೆ ಹಾಲನ್ನ ಬಿಡುತ್ತಾ, ಇಲ್ಲ ಅದು ಬಿಡೋದು ವಿಷನೇ. ಅಂದರೆ ಅದು ವಿಷ ಜಂತು ಅಲ್ವಾ, ಅದಕ್ಕೆ ನೀವು ಆವಿಗೆ ಹಾಲು ಎರೆದರೆ ಏನು ಫಲ, ಅದು ಅದ್ರ ಗುಣ ವಿಷ ಬಿಡೋದು ಅಲ್ವಾ.
ವಿಷಜಂತು ಅದು ಅಲ್ವಾ, ಆ ಒಂದು ಅರ್ಥದಲ್ಲಿ ಇದನ್ನ ಹೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಕುಟಿಲವ ಬಿಡದಿಹ ಮನುಜರು ಮಂತ್ರವ ಪಠನಯ್ಯ ಮಾಡಿದರೇನು ಫಲ. ಅಂದರೆ ಕುಟಿಲ ಅಂದರೆ ಇಲ್ಲಿ ಮೋಸ, ವಂಚನೆ, ಈ ರೀತಿ ಬುದ್ಧಿ ಇಟ್ಕೊಂಡಿರುವಂತಹ ಮನುಷ್ಯರು, ಮನುಜರು ಅಂದರೆ ಇಲ್ಲಿ ಮನುಷ್ಯರು, ಮಂತ್ರವ ಪಠನಯ್ಯ ಮಾಡಿದರೇನು ಫಲ. ಮಂತ್ರ ಅಂದರೆ ದೇವರಿಗೆ ಹೇಳುವಂತಹ ಒಂದು ಮಂತ್ರಗಳು, ಅಂಥ ಮಂತ್ರಗಳನ್ನ ಪಠನೆ ಮಾಡ್ತಾ ಇದ್ರೆ ಏನು ಫಲ? ಮೋಸ, ವಂಚನೆ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಆ ಒಂದು ಮನುಷ್ಯರು ಮಂತ್ರಗಳನ್ನ ಹೇಳಿದ್ರೆ ಏನು ಪ್ರಯೋಜನ? ಮಂತ್ರ ಅಂದರೆ ಒಂದು ಒಳ್ಳೆಯ ಒಂದು ಒಂದು ಇನ್ಫಾರ್ಮೇಷನ್ ಇರುವಂತಹ ಒಂದು ಸಾಲುಗಳು ಅಲ್ವಾ. ಅಂದರೆ ಒಂದು ಜನರಿಗೆ ಒಂದು ಆ ಒಂದು ಮಂತ್ರ ಹೇಳಿದ್ರೆ ನಮಗೆ ಏನಾಗುತ್ತೆ, ಒಂದು ಒಳ್ಳೆಯ ಬುದ್ಧಿ ಬರುತ್ತೆ, ಒಂದು ಒಳ್ಳೆಯ ಜ್ಞಾನ ಸಿಗುತ್ತೆ ಅಂತ ಆ ಮಂತ್ರಗಳನ್ನ ಹೇಳ್ತಾರೆ. ಆದರೆ ಮೋಸ ವಂಚನೆನ ಇಟ್ಕೊಂಡು ನಾವು ಮಂತ್ರಗಳನ್ನ ಹೇಳಿದ್ರೆ ಏನು ಪ್ರಯೋಜನ ಅನ್ನೋ ಅರ್ಥದಲ್ಲಿ ಇದನ್ನು ಹೇಳಿದ್ದಾರೆ. ಸಟೆಯನ್ನಾಡುವ ಮನುಜರು ಸಂತತ ನಟನೆಯ ಮಾಡಿದರೇನು ಫಲ. ಮತ್ತು ಸಟೆ ಅಂದರೆ ಇಲ್ಲಿ ಸುಳ್ಳು, ಯಾವಾಗಲೂ ಸುಳ್ಳು ಹೇಳ್ತಾ ಇರುವಂಥ ಮನುಷ್ಯರು ಸಂತತ ನಟನೆಯ ಮಾಡಿದರೇನು ಫಲ. ಅಂದರೆ ಸಂತ ಅಂದರೆ ಇಲ್ಲಿ ಸ್ವಾಮಿಯ ರೀತಿಯಲ್ಲಿ, ಸ್ವಾಮಿಯ ರೀತಿಯಲ್ಲಿ ಒಳ್ಳೆಯದನ್ನು ಮಾಡೋ ಸ್ವಾಮಿ ಅಂದರೆ ಏನು, ಒಳ್ಳೆಯದನ್ನ ಮಾಡುವಂಥವ್ರು ಅಲ್ವಾ. ಅಂಥ ಸಂತನ ರೀತಿಯಲ್ಲಿ ನಟನೆ ಮಾಡಿದರೆ ಏನು, ಸ್ವಾಮಿಯ ರೀತಿಯಲ್ಲಿ ನಟನೆ ಅಂದರೆ ಆ್ಯಕ್ಷನ್ ಮಾಡಿದ್ರೆ ಏನು ಪ್ರಯೋಜನ? ಅಂದರೆ ಸುಳ್ಳು ಹೇಳ್ಕೊಳ್ತಾ ಇದ್ದುಕೊಂಡು ಸ್ವಾಮಿ ಥರ ನಟನೆ ಮಾಡಿದ್ರೆ ಏನು ಫಲ ಅಂತ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಪ್ಯಾರಾ ನೋಡಿ, ಕಪಟತನದಲ್ಲಿ ಕಾಡುವ ಜನರನ್ನು ಜಪವನ್ನು ಮಾಡಿದರೇನು ಫಲ. ದ್ವೇಷ ಇಟ್ಕೊಂಡು ಜನರನ್ನು ಹಿಂಸೆ ಮಾಡ್ಕೊಳ್ತಾ ಇದ್ದುಕೊಂಡು ಜಪ ಮಾಡಿದ್ರೆ ಏನು ಪ್ರಯೋಜನ? ಇವಾಗ ಕೆಲವರೆಲ್ಲ ಋಷಿಗಳೆಲ್ಲ ಜಪ ಮಾಡ್ತಾರಲ್ಲ, ನೋಡಿದಿರಲ್ವ? ಆ ರೀತಿ ದ್ವೇಷ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಜನರನ್ನು ಹಿಂಸೆ ಮಾಡ್ತಾ ಇದ್ದುಕೊಂಡು ಜಪ ಮಾಡಿದ್ರೆ ಏನು ಪ್ರಯೋಜನ? ಅದರಿಂದ ಫಲ ದೊರಕುತ್ತಾ ಇಲ್ಲ. ಕುಪಿತ ತನುವನ್ನು ಬಿಡದೆ ನಿರಂತರ ಗೀತೆಯನ್ನು ಓದಿದರೇನು ಫಲ. ಅಂದರೆ ಯಾವಾಗಲೂ ಕೋಪವನ್ನು ಮನಸ್ಸಲ್ಲಿ ಇಟ್ಕೊಂಡು ಯಾವಾಗಲೂ ಸಿಟ್ಟುಗೊಳ್ಳೋದು, ಆ ರೀತಿ ಬುದ್ಧಿನ ಇಟ್ಕೊಂಡು ಭಗವದ್ಗೀತೆ ಇಲ್ಲಿ ನಿರಂತರ ಅಂದರೆ ಇಲ್ಲಿ ನಿರಂತರ ಗೀತೆಯನ್ನು ಓದಿದರೆ ಏನು ಫಲ? ಅಂದರೆ ಗೀತೆ ಅಂದರೆ ಭಗವದ್ಗೀತೆ, ಆ ಭಗವದ್ಗೀತೆಯನ್ನು ಓದಿದರೆ ಏನು ಫಲ? ಕೋಪನ ಯಾವಾಗೂ ಮನಸ್ಸಲ್ಲೇ ಇಟ್ಕೊಂಡು ಆ ಒಂದು ಭಗವದ್ಗೀತೆಯನ್ನು ಓದಿದ್ರೆ ಏನು ಫಲ ಅಂತ ಇಲ್ಲಿ ಈ ಪುರಂದ್ರದಾಸರು ಹೇಳಿದ್ದಾರೆ. ಲಾಸ್ಟ್ ಪ್ಯಾರ ನೋಡಿ, ಈನ ಗುಣಗಳ ಇಂಗದೆ ಗಂಗೆಯ ಸ್ನಾನವ ಮಾಡಿದರೇನು ಫಲ. ಈನ ಗುಣಗಳು ಅಂದರೆ ಕೆಟ್ಟ ಗುಣಗಳನ್ನು, ಕೆಟ್ಟ ಗುಣಗಳೆಲ್ಲ ತುಂಬಿಸ್ಕೊಂಡು ಒಳಗಡೆ ಇವಾಗ ನಮಗೆ ಗಂಗೆ ಅಂದರೆ ನಮಗೆ ಗಂಗೆಯಲ್ಲಿ ಸ್ನಾನ, ಗಂಗಾ ಸ್ನಾನ ಮಾಡಿದರೆ ನಮಗೆ ಪವಿತ್ರವಾಗ್ತೀರಿ ಅನ್ನೋ ಒಂದು ಭಾವನೆ ಇದೆ ಅಲ್ವಾ. ಆ ಒಂದು ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ನಮಗೆ ನಾವು ಪವಿತ್ರರಾಗ್ತೀರಿ ಅಂತ ಒಂದು ಭಾವನೆ ಇದೆ. ಆದರೆ ಕೆಟ್ಟ ಗುಣಗಳನ್ನೆಲ್ಲ ಇಟ್ಕೊಂಡು ಸ್ನಾನವ ಮಾಡಿದರೆ ಏನು ಫಲ, ಗಂಗೆಯ ಸ್ನಾನ ಮಾಡಿದರೆ ಏನು ಫಲ ಅಂತ ಇಲ್ಲಿ ಕೇಳಿದರೆ, ಕೆಟ್ಟ ಗುಣಗಳನ್ನೆಲ್ಲ ಬಿಡಬೇಕು ಅಂತ ಅನ್ನೋ ಅರ್ಥದಲ್ಲಿ ಇದನ್ನು ಹೇಳಿದರೆ. ನೆಕ್ಸ್ಟ್ ನೋಡಿ, ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ. ಇಲ್ಲಿ ಶ್ರೀನಿಧಿ ಅಂದರೆ ಸಂಪತ್ತು, ಆ ಒಂದು ಸಂಪತ್ತಿನ ರೀತಿಯಲ್ಲಿರುವಂಥ ದೈವವನ್ನು ಅಂದರೆ ದೇವರನ್ನು ನೆನೀಬೇಕು. ದೇವರನ್ನು ನೆನೆಯದೆ ಮೌನ ಮಾಡಿದರೇನು ಫಲ. ಮೌನವಾಗಿದ್ದರೆ ಏನು ಫಲ? ದೇವರನ್ನು ನೆನೀಬೇಕು ಅನ್ನೋ ಅರ್ಥದಲ್ಲಿ ಯಾವಾಗಲೂ ನೆನೀಬೇಕು, ದೇವರನ್ನು ನೆನೀಬೇಕು, ನೆನೆಸ್ಕೋಬೇಕು, ದೇವರನ್ನು ನಾವು ಪೂಜೆ ಮಾಡಬೇಕು, ನೆನೀಬೇಕು, ಭಕ್ತಿ ನಿರ್ಮಲವಾಗಿರಬೇಕು, ಆ ದ್ವೇಷ, ಅಸೂಯೆ ಮತ್ತು ಮೋಸ, ವಂಚನೆ ಇವೆಲ್ಲ ಬಿಡಬೇಕು, ಕೋಪವನ್ನು ಬಿಡಬೇಕು, ಮತ್ತು ಕೆಟ್ಟ ಗುಣಗಳನ್ನೆಲ್ಲ ಬಿಡಬೇಕು, ದೇವರನ್ನು ನೆನೀಬೇಕು ಅನ್ನೋ ಅರ್ಥದಲ್ಲಿ ಈ ಸಾಲುಗಳನ್ನು ಉದಾಹರಣೆಗಳ ಮೂಲಕ ಹೇಳಿದ್ದಾರೆ. ಮಕ್ಕಳೇ ನಿಮಗೆ ಇವಾಗ ಈ ಪದ್ಯ ಅರ್ಥ ಆಯ್ತಲ್ವಾ? ಅಂದರೆ ಬೇವು ಬೆಲ್ಲದೊಳಿಡಲೇನು ಫಲ ಅನ್ನೋ ಈ ಪದ್ಯ ಅರ್ಥ ಆಯ್ತಲ್ವಾ? ಇದ್ರ ಜೊತೆಗೆ ನಾವು ಇವತ್ತು ಪೂರಕ ಪಾಠದಲ್ಲಿ ನೋಡಿ, ಪೇಜ್ ನಂಬರ್ ಬಂದು 120 ಓಪನ್ ಮಾಡಿ, ಈ ಪದ್ಯದ ಜೊತೆಗೆ ನಾವು ಇವತ್ತು ಪೂರಕ ಪಾಠ ಅಂತಿದೆ ಅದನ್ನು ತಿಳ್ಕೊಳ್ಳೋಣ. ಎಲ್ಲರೂ ಟೆಕ್ಸ್ಟ್ ಬುಕ್ ಓಪನ್ ಮಾಡಿದ್ದೀರಲ್ವ? ಪೇಜ್ ನಂಬರ್ ಬಂದು 120 ಓಪನ್ ಮಾಡಿ ಮಕ್ಕಳೇ. ಅಂದರೆ ನಿಮ್ಗೆ ಇವಾಗ ಜಾತ್ರೆ ಉತ್ಸವಗಳಲ್ಲಿ ನೀವು ಗೊಂಬೆಗಳನ್ನ ನೋಡಿದ್ದೀರಿ ಅಲ್ವಾ? ಗೊಂಬೆಗಳಂದ್ರೆ ಎಲ್ಲರಿಗೂ ಇಷ್ಟ, ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಗೊಂಬೆಗಳಂದ್ರೆ ಎಲ್ಲರಿಗೂ ಇಷ್ಟನೇ ಅಲ್ವಾ? ಮಕ್ಳಿಗಂತೂ ಗೊಂಬೆಗಳಂದರೆ ತುಂಬ ಇಷ್ಟ. ಜಾತ್ರೆ ಹಸುಗಳೆಲ್ಲ ಈ ಗೊಂಬೆಗಳು ಸಿಗುತ್ತೆ, ಮತ್ತು ಕೆಲವರೆಲ್ಲ ಆ ಗೊಂಬೆಗಳನ್ನ ಹಾಕ್ಕೊಂಡು ವೇಷ ಥರ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರೆ, ಇದನ್ನೆಲ್ಲ ಗಮನಿಸಿದ್ರೆ. ಮತ್ತು ತೊಗಲು ಗೊಂಬೆ ಅಂದರೆ ದಾರದಲ್ಲಿ ಕಟ್ಟಿ ಆಡಿಸ್ತಾರಲ್ವ, ಇದನ್ನೆಲ್ಲ ಗಮನಿಸಿದ್ರೆ ನೀವು. ಹಾಂ, ಆ ಒಂದು ಗೊಂಬೆಗಳ ಬಗ್ಗೆ ಈ ಪಾಠದಲ್ಲಿ ಇವತ್ತು ಕೊಟ್ಟಿದ್ದಾರೆ. ಅಂದರೆ ಆ ಗೊಂಬೆಗಳನ್ನ ಯಾವ ರೀತಿ ತಯಾರಿಸ್ತಾರೆ, ಮತ್ತು ಗೊಂಬೆಗಳಂದರೆ ಮಕ್ಕಳಿಗೆ ಎಷ್ಟು ಇಷ್ಟ ಅನ್ನೋದನ್ನ ಇವತ್ತು ನಾವು ಈ ಪಾಠದಲ್ಲಿ ತಿಳ್ಕೊಳ್ಳೋಣ. ಎಲ್ಲರೂ ಓಪನ್ ಮಾಡಿದ್ದೀರಲ್ವಾ? ಓಕೆ ನೋಡಿ, ಪಾಠ 2, ಮೆಚ್ಚಿನ ಗೊಂಬೆ. ಅಮ್ಮ ನನಗೆ ಪುಟ್ಟದೊಂದು ಗೊಂಬೆ ತಂದುಕೊಡೆ,
ಗೊಂಬೆಯ ಜೊತೆ ಆಡುವೆ, ಆಡಿ ಪಾಡಿ ನಲಿಯುವೆ. ಅಂದರೆ ಇಲ್ಲಿ ಒಂದು ಮಗು ಏನು ಅಮ್ಮಗೆ ಕೇಳ್ತಿದೆ, ನನಗೆ ಚಿಕ್ಕದೊಂದು ಗೊಂಬೆನ ತಂದುಕೊಡು, ಅದ್ರ ಜೊತೆ ಆಡ್ಕೊಂಡಿರ್ತೀನಿ ಮತ್ತು ನಾನು ಖುಷಿಯಾಗಿರ್ತೀನಿ ಅನ್ನೋ ಅರ್ಥದಲ್ಲಿ ಈ ಸಾಲುಗಳನ್ನ ಹೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಈ ಪಾಠ ನಾನು ಓದ್ಕೊತಾ ಓದ್ಕೊತಾ ಅರ್ಥ ಹೇಳ್ತೀನಿ, ಗಮನಿಸ್ಕೊಳ್ಳಿ ಮಕ್ಕಳೇ. ಗೊಂಬೆ ಎಂದರೆ ಮಕ್ಕಳಿಗೆ ಬಲು ಪ್ರೀತಿ, ಚಿಕ್ಕ ಮಕ್ಕಳಿಗೆ ಪ್ರಮುಖ ಆಸ್ತಿ. ಗೊಂಬೆ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ, ಗೊಂಬೆ ಜೊತೆ ಆಡ್ಕೊಂಡು ಇರ್ತಾರೆ, ಮತ್ತು ಅವ್ರಿಗೆ ಅದೇ ಆಸ್ತಿ ಚಿಕ್ಕ ಮಕ್ಕಳಿಗಲ್ವಾ. ಗೊಂಬೆಗಳೇ ಆಸ್ತಿ, ಎಷ್ಟು ಗೊಂಬೆ ತಗೊಟ್ರು ಅವ್ರಿಗೆ ಸಾಲಲ್ಲ. ನೋಡಿ ಗೊಂಬೆನೆಲ್ಲ ಕೇಳ್ತಾರಲ್ವ, ಅದೇ ಅವ್ರಿಗೆ ಆಸ್ತಿ. ದೊಡ್ಡವರು ಸಹ ಗೊಂಬೆಗಳನ್ನು ಆಡಿಸಿ ನಲಿಯುತ್ತಾರೆ. ಇದ್ರ ಜೊತೆಗೆ ದೊಡ್ಡವರು ಸಹ ಗೊಂಬೆಗಳನ್ನು ಆಡಿಸಿ ನಲಿತಾರೆ. ಅಂದರೆ ನಾನು ಹೇಳಿದ್ನಲ್ಲ ಆವಾಗ ಈ ಗೊಂಬೆಗಳ ಥರ ಇವಾಗ ಜಾತ್ರೆಗಳಲ್ಲಿ ಮತ್ತು ಯಾವುದನ್ನು ಉತ್ಸವಗಳಲ್ಲಿ ಗೊಂಬೆಗಳನ್ನ ವೇಷ ಥರ ಹಾಕ್ಕೊಂಡು ಆಡ್ತಾರಲ್ವ, ನೋಡಿದ್ದೀರಾ? ಅದು ಮತ್ತು ತೊಗಲು ಗೊಂಬೆ ಆಟ ದಾರದಲ್ಲಿ ಕಟ್ಟಿ ಆಡಿಸ್ತಾರಲ್ಲ, ಅದನ್ನೆಲ್ಲ ಮಾಡೋರೆಲ್ಲ ದೊಡ್ಡ ದೊಡ್ಡವ್ರು. ಅವ್ರಿಗೂ ಸಹ ಅದನ್ನು ಆಡಿಸೋದು ಮತ್ತು ಅದ್ರ ಜೊತೆ ಆಡೋದು ಅಂದರೆ ಖುಷಿ. ಹಠ ಮಾಡಿ ಅಳುತ್ತಿದ್ದ ಮಕ್ಕಳಿಗೆ ಗೊಂಬೆ ಕೊಟ್ಟರೆ ಸಾಕು ಗಪ್ಚುಪ್. ಗೊಂಬೆಗಳು ಮಕ್ಕಳ ಕೈಯಲ್ಲಿ ಮಕ್ಕಳಾಗಿ ಬಿಡ್ತವೆ, ಮಕ್ಕಳಾಗಿ ಬಿಡುತ್ತವೆ. ಅಂದರೆ ಹಠ ಮಾಡ್ಕೊಂಡು ಕೆಲವರು ಹಠ ಮಾಡ್ತಾರಲ್ವ ಮಕ್ಕಳು, ಅಂಥ ಮಕ್ಕಳಿಗೆ ಏನು ಮಾಡ್ತಾರೆ, ಅಳ್ತಾ ಇದ್ದರೆ ಮಕ್ಕಳಿಗೆ ಗೊಂಬೆ ಕೊಟ್ಟರೆ ಸಾಕು ಗಪ್ಚುಪ್. ಅವ್ರ ಗೊಂಬೆ ಕೈಯಲ್ಲಿ ಕೊಟ್ಟ ತಕ್ಷಣ ಅವ್ರೇನು ಮಾಡ್ತಾರೆ, ಅಳುನ ನಿಲ್ಲಿಸ್ಬಿಡ್ತಾರೆ. ಗೊಂಬೆಗಳು ಮಕ್ಕಳ ಕೈಯಲ್ಲಿ ಮಕ್ಕಳಾಗಿ ಬಿಡ್ತವೆ, ಅವರೇ ಮಕ್ಕಳು. ಗೊಂಬೆಗಳನ್ನ ಅವರು ಮಕ್ಕಳ ರೀತಿ ನೋಡ್ಕೊಳ್ತಾರೆ ಅನ್ನೋ ಅರ್ಥದಲ್ಲಿ ಇದನ್ನು ಹೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಗೊಂಬೆ ಕಂಡರೆ ಸಾಕು ಮಕ್ಕಳ ಮುಖದಲ್ಲಿ ನಗು, ಚಿಕ್ಕ ಮಕ್ಕಳು ಎತ್ತಿ ಬಿಸಾಡಿ ನೂಕಿ ಎಳೆದು ಜಗ್ಗಿ ನಲಿಯುತ್ತಾರೆ. ಗೊಂಬೆನ ಕಂಡರೆ ಸಾಕು ಅವ್ರಿಗೆ ತುಂಬ ಇಷ್ಟ, ಗೊಂಬೆ ಕಂಡರೆ ಸಾಕು ಅವ್ರಿಗೆ ಮುಖದಲ್ಲಿ ನಗು ಕಾಣಿಸುತ್ತೆ, ಮಕ್ಕಳಲ್ಲಿ ನಗು ಕಾಣಿಸುತ್ತೆ. ಚಿಕ್ಕ ಮಕ್ಕಳು ಅದನ್ನು ಎತ್ಕೊಳ್ತಾರೆ, ಮತ್ತು ಕೆಲವೊಂದು ಸತಿ ಆಡೋಷ್ಟು ಆಡಿಕೊಂಡು ಬಿಸಾಡ್ತಾರೆ, ಮತ್ತು ಅದನ್ನ ಎಳಿತಾರೆ, ಮತ್ತು ಕೆಲವೊಂದು ಗೊಂಬೆಗಳೆಲ್ಲ ಕಿತ್ತಾಕ್ತಾರಲ್ಲ ಮಕ್ಕಳು, ನೋಡಿದ್ರೆ ಯಾವುದನ್ನ ಒಂದು ಗೊಂಬೆ ಕೊಟ್ಟರೆ ಅದ್ರಲ್ಲಿ ಪಾರ್ಟ್ಸ್ ಪಾರ್ಟ್ಸ್ ಎಲ್ಲ ಕಿತ್ತಾಕ್ಬಿಡ್ತಾರಲ್ವ, ಸ್ವಲ್ಪ ಹೊತ್ತು ಆಡ್ಕೊಳ್ತಾರೆ, ಸ್ವಲ್ಪ ಹೊತ್ತು ಏನು ಮಾಡ್ತಾರೆ ಅದು ಪಾರ್ಟ್ಸ್ ಎಲ್ಲ ಕಿತ್ತಾಕ್ಬಿಡ್ತಾರೆ, ಅದೇ ಅವ್ರಿಗೆ ಖುಷಿ. ಸ್ವಲ್ಪ ಸ್ವಲ್ಪ ದೊಡ್ಡವರಾದಂತೆ ಗೊಂಬೆಗಳನ್ನು ಮುದಿಸುತ್ತಾರೆ. ಇನ್ನು ಸ್ವಲ್ಪ ಇನ್ನೊಂಚೂರು ದೊಡ್ಡ ಸಣ್ಣ ಮಕ್ಕಳಾದರೆ ಆ ಥರ ಮಾಡ್ತಾರೆ, ಪಾರ್ಟ್ಸ್ ಪಾರ್ಟ್ಸು ಕಿತ್ತಾಕ್ತಾರೆ. ಇನ್ನು ಸ್ವಲ್ಪ ಸ್ವಲ್ಪ ಇನ್ನು ಸ್ವಲ್ಪ ದೊಡ್ಡ ಮಕ್ಕಳಾದರೆ ಏನು ಮಾಡ್ತಾರೆ, ಗೊಂಬೆಗಳನ್ನು ಮುದಿಸ್ತಾರೆ, ಅದನ್ನು ಪ್ರೀತಿಯಿಂದ ನೋಡ್ಕೊಳ್ತಾರೆ. ತಾಯಿ ತಮ್ಮನ್ನೆಲ್ಲ ಹೇಗೆ ಪೋಷಣೆ ಮಾಡುತ್ತಾಳೋ ಹಾಗೆಯೇ ಮಕ್ಕಳು ಗೊಂಬೆಗಳನ್ನು ನೋಡಿಕೊಳ್ಳುತ್ತಾರೆ. ನಮಗೆ ಇವಾಗ ತಾಯಿ ನಮ್ಮನ್ನೆಲ್ಲ ಯಾವ ರೀತಿ ಪೋಷಣೆ ಮಾಡ್ತಾಳೆ ಅಂದರೆ, ಡೈಲಿ ನಮ್ಗೆ ಯಾವ ರೀತಿ ಪೋಷಣೆ ಮಾಡ್ತಾಳೆ, ಸ್ನಾನ ಮಾಡಿಸೋದು, ಮತ್ತು ಊಟ ಮಾಡಿಸೋದು, ನಮ್ಮನ್ನು ಬೇಗ ಏಳಿಸೋದು, ಆಮೇಲೆ ಬಟ್ಟೆ ಹಾಕೋದು, ಇದೆಲ್ಲ ಮಾಡ್ತಾರಲ್ಲ, ಅಮ್ಮ ತಾನೇ ಮಾಡೋದು ಇದನ್ನೆಲ್ಲ ಅಲ್ವಾ. ಹಾಗೆ ಮಕ್ಕಳು ಗೊಂಬೆಗಳನ್ನು ನೋಡ್ಕೊಳ್ತಾರೆ, ಅವುಗಳಿಗೆ ತಿಂಡಿ ತಿನ್ನಿಸೋದು, ಸ್ನಾನ ಮಾಡಿಸೋದು, ಮಲಗಿಸಿ ಲಾಲಿ ಆಡುವುದು, ಬಟ್ಟೆ ತೊಡಿಸೋದು, ಶೃಂಗಾರ ಮಾಡುವುದು, ಈ ಎಲ್ಲವನ್ನು ಪ್ರೀತಿಯಿಂದ ಮಾಡ್ತಾರೆ. ನಮಗೆ ತಾಯಿ ಏನೇನು ಮಾಡ್ತಾಳೆ ಅದನ್ನೆಲ್ಲ ಇವರೇನು ಮಾಡ್ತಾರೆ, ಗೊಂಬೆಗಳಿಗೂ ಸಹ ಇನ್ನು ಸ್ವಲ್ಪ ದೊಡ್ಡ ಮಕ್ಕಳಾದರೆ ಈ ರೀತಿ ಮಾಡ್ತಾರೆ. ಅವ್ರಿಗೆ ಊಟ ಮಾಡ್ಸಕ್ಕೆ ಹೋಗೋದು, ಮತ್ತು ಆ ಗೊಂಬೆಗಳನ್ನ ಸ್ನಾನ ಮಾಡಿಸೋದು, ಆ ಮಕ್ಕಳು ಸ್ನಾನ ಮಾಡಬೇಕಾದ್ರೆ ಅದನ್ನು ಒಳಗಡೆ ಕರ್ಕೊಂಡು ಸ್ನಾನ ಮಾಡಿಸ್ತಾರೆ, ಮತ್ತು ಅದನ್ನ ಪಕ್ಕದಲ್ಲಿ ಮಲಗಿಸ್ಕೊಳ್ಳೋದು, ಮತ್ತು ಅದಕ್ಕೆ ಬಟ್ಟೆನ ಹಾಕೋದು, ಮತ್ತು ಅದಕ್ಕೆ ಶೃಂಗಾರ ಮಾಡೋದು. ಕೆಲವೊಂದು ನೋಡಿದ್ರಲ್ವ ಇವಾಗ ಆ ಹೆಣ್ಣು ಬೊಂಬೆಗಳಿದ್ರೆ ಅದಕ್ಕೆ ಜಡೆ ಹಾಕೋದು, ಇದೆಲ್ಲ ಮಾಡ್ತಾರಲ್ವ, ಚುಕ್ಕೆ ಬೊಟ್ಟಿಡೋದು, ಇದೆಲ್ಲ ಮಾಡ್ತಾರಲ್ಲ, ಅದನ್ನು ಇಲ್ಲಿ ಹೇಳಿದ್ದಾರೆ. ಈಗೆಲ್ಲವನ್ನು ಪ್ರೀತಿಯಿಂದ ಮಾಡ್ತಾರೆ, ಅವ್ರಿಗೆ ತುಂಬ ಇಷ್ಟಪಟ್ಟು ಖುಷಿಯಿಂದ ಆ ಗೊಂಬೆಗಳಿಗೆ ಅಲಂಕಾರನ ಮಾಡ್ತಾರೆ ಅಂತ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಬರೋ ನೋಡಿ, ಮಕ್ಕಳ ಕೈಯಲ್ಲಿ ಗೊಂಬೆಗಳಿಗೆ ಜೀವ ಬರುತ್ತೆ. ಗೊಂಬೆಗಳಿಗೆ ಜೀವ ಇರಲ್ಲ, ಆದರೆ ಮಕ್ಕಳ ಜೊತೆ ಇದ್ದರೆ ಅವಳಿಗೆ ಜೀವ ಬರುತ್ತೆ. ಅಂದರೆ ಎಲ್ಲ ಮಾಡ್ತಾರಲ್ಲ ಇವರು, ಅವ್ರಿಗೆ ಆ ಗೊಂಬೆಗಳಿಗೆ ತಿಂಡಿ ತಿನ್ನಿಸೋದು, ಸ್ನಾನ ಮಾಡಿಸೋದು, ಮತ್ತು ಬಟ್ಟೆ ತೊಡಿಸೋದು, ಇದೆಲ್ಲ ಮಾಡ್ತಾರಲ್ಲ, ಅದಕ್ಕೆ ಈ ರೀತಿ ಹೇಳಿದ್ದಾರೆ. ಮಕ್ಕಳ ಕೈಯಲ್ಲಿ ಗೊಂಬೆಗಳಿಗೆ ಜೀವ ಬರುತ್ತೆ, ಅವಳಿಗೆ ಜೀವ ಇರುತ್ತಾ ಇರಲ್ಲ, ಆದರೆ ಮಕ್ಕಳ ಕೈಯಲ್ಲಿ ಜೀವ ಬರುತ್ತೆ ಅನ್ನೋ ಅರ್ಥದಲ್ಲಿ ಇದನ್ನು ಈ ಸಾಲನ್ನ ಹೇಳಿದ್ದಾರೆ. ಯಾರಾದರೂ ತಮ್ಮ ಗೊಂಬೆಗಳಿಗೆ ಕೀಟಲೆ ಮಾಡಿದರೆ ಮಕ್ಕಳು ಸುಮ್ಮನಿರುವುದಿಲ್ಲ, ಮತ್ತು ಬೇರೆಯವರನ್ನ ಆ ಗೊಂಬೆಗಳಿಗೆ ಏನಾದರೂ ತೊಂದರೆ ಮಾಡೋಕ್ಕೋದ್ರೆ ಅಥವಾ ಕೀಟಲೆ ಮಾಡೋಕ್ಕೋದ್ರೆ ಅವರು ಸುಮ್ಮನಿರುವುದಿಲ್ಲ, ಗೊಂಬೆಗೆ ನೋವಾಯಿತು ಎಂದು ಎತ್ತಿ ಮುದ್ದಾಡಿ ಸಮಾಧಾನ ಮಾಡ್ತಾರೆ. ಅಂದರೆ ಯಾರಾದರೂ ಕೀಟಲೆ ಮಾಡಿದ್ರೆ ತೊಂದರೆ ಮಾಡಿದ್ರೆ ಅಯ್ಯೋ ಗೊಂಬೆಗೆ ನೋವಾಯಿತು ಅಂದ್ಕೊಂಡು ಅದನ್ನ ಎತ್ಕೊಂಡು ಸಮಾಧಾನ ಮಾಡ್ತಾರೆ. ಇವಾಗ ನಾವೇನ ಬಿದ್ದೋದ್ರೆ ಅಕಸ್ಮಾತ್ ಏನಾದರೂ ಆದರೆ ನಮ್ಮ ತಾಯಿ ಯಾವ ರೀತಿ ನಮ್ಮನ್ನ ಎತ್ಕೊಂಡು ಸಮಾಧಾನ ಮಾಡ್ತಾರೆ, ಆ ಮಕ್ಕಳು ಸಹ ಏನು ಮಾಡ್ತಾರೆ, ಗೊಂಬೆನ ಅದೇ ರೀತಿ ಎತ್ಕೊಂಡು ಸಮಾಧಾನ ಮಾಡ್ತಾರೆ. ಕೈಜಾರಿದ ಗೊಂಬೆ ಕೆಳಕ್ಕೆ ಬಿದ್ದರಂತೂ ಮಕ್ಕಳು ಅತ್ತೇ ಬಿಡುತ್ತಾರೆ, ಅದನ್ನು ಎತ್ತಿಕೊಂಡು ಆಡು ಹೇಳಿ ಸಮಾಧಾನ ಮಾಡುತ್ತಾರೆ. ಇಷ್ಟೇ ಅಲ್ಲ, ಅಕಸ್ಮಾತ್ ಕೈಜಾರಿ ಗೊಂಬೆ ಏನಾದರೂ ಬಿದ್ದೋದ್ರೆ ಆ ಮಕ್ಕಳು ಏನು ಮಾಡ್ತಾರೆ, ಹತ್ಕೊಂಡೇ ಬಿಡ್ತಾರೆ. ಕೆಲವು ಮಕ್ಕಳು ಅತ್ತೇ ಬಿಡ್ತಾರೆ, ಅದನ್ನು ಎತ್ತಿಕೊಂಡು ಆಡು ಹೇಳಿ ಸಮಾಧಾನ ಮಾಡುತ್ತಾರೆ. ಅದ್ರ ಜೊತೆಗೆ ಏನು ಮಾಡ್ತಾರೆ, ಆಡು ಸಹ ಹೇಳ್ಕೊಂಡು ಸಮಾಧಾನ ಮಾಡ್ತಾರೆ. ಕೆಲವು ಮಕ್ಕಳು ನೋಡಿದ್ದೀರಲ್ವ, ಅಕಸ್ಮಾತ್ ಗೊಂಬೆಗೆ ಏನಾಯ್ತಂದರೆ ಆಡು ಇವಾಗ ತಾಯಿ ಯಾವ ರೀತಿ ನಮಗೆ ಸಮಾಧಾನ ಮಾಡ್ತಾಳೆ, ಮತ್ತು ಆಡು ಹೇಳ್ಕೊಂಡು ಸಮಾಧಾನನೂ ಮಾಡಲ್ಲ, ಏನೂ ಆಗಿಲ್ಲ, ಏನು ನಿನಗೆ ಆಗಿಲ್ಲ, ಸುಮ್ಮನೆ ಇರು, ಮಲುಕು ಅಂತೆಲ್ಲ ಸಮಾಧಾನ ಮಾಡಲ್ವ, ಆ ರೀತಿ ಇವರು ಸಹ ಮಾಡ್ತಾರೆ. ಮಕ್ಕಳು ಸಹ ಆ ಗೊಂಬೆಗಳಿಗೆ ಆ ರೀತಿ ಸಮಾಧಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಂದರೆ ಮಕ್ಕಳಿಗೆ ಗೊಂಬೆ ಅಂದರೆ ಎಷ್ಟು ಇಷ್ಟ ಅನ್ನೋದನ್ನ
ಈ ಒಂದು ಸಾಲುಗಳಲ್ಲಿ ಹೇಳಿದ್ದಾರೆ. ಹಳಬೇಡ ಅಣಬೇಡ ಗೊಂಬವ್ವ ನೀನು, ಜರತಾರಿ ಲಂಗ ಕೊಡಿಸುವೆನು ನಾನು. ಅಂದರೆ ಆ ಮಕ್ಕಳು ಹೇಳೋದು ಈ ಸಾಲನ್ನು, ಅಳಬೇಡ ಅಳಬೇಡ ಗೊಂಬೆ, ನಾನು ನಿನಗೆ ಜರತಾರಿ ಲಂಗ ಅಂದರೆ ಈ ರೇಷ್ಮೆ ಲಂಗ ಕೊಡಿಸ್ತೀನಿ, ಅಳಬೇಡ. ನಮ್ಗೆ ಇವಾಗ ತಾಯಿ ಯಾವ ರೀತಿ ನಾವು ಹತ್ಕೊಂಡ್ರೆ ನಮಗೇನಾದರೂ ಒಂದು ವಸ್ತು ಕೊಡಿಸ್ತೀನಿ ಅಂದರೆ ಖುಷಿಯಾಗ್ಬಿಟ್ಟು ಅಳು ನಿಲ್ಲಿಸ್ಬಿಡ್ತೀರಲ್ವ ನಾವು. ಅದೇ ರೀತಿ ಆ ಮಕ್ಕಳು ಸಹ ಗೊಂಬೆಗಳಿಗೆ ಹೇಳ್ತಾರೆ ಅಂತ ಈ ಒಂದು ಆ ಸಾಲನ್ನು ಹೇಳಿದ್ದಾರೆ. ನೆಕ್ಸ್ಟ್ ಪೇಜ್ ಟರ್ನ್ ಮಾಡಿ ಮಕ್ಕಳೇ. ಗೊಂಬೆಗಳನ್ನು ಅಂದರೆ ಇವಾಗ ನೆಕ್ಸ್ಟ್ ಇವಾಗ ಗೊಂಬೆಗಳನ್ನು ಯಾವ ರೀತಿ ತಯಾರಿಸ್ತಾರೆ ಅಂತ ಇದರಲ್ಲಿ ಹೇಳಿದ್ದಾರೆ. ಗೊಂಬೆಗಳನ್ನು ವಿವಿಧ ವಸ್ತುಗಳಿಂದ ತಯಾರಿಸುತ್ತಾರೆ. ಮರ, ಮಣ್ಣು, ಪ್ಲಾಸ್ಟಿಕ್, ರಬ್ಬರ್, ಪಿಂಗಾಣಿ, ಬಟ್ಟೆ, ಹತ್ತಿ, ಬಿದಿರು, ಕಾಗದಗಳಿಂದ ಗೊಂಬೆಗಳು ಸಿದ್ಧವಾಗುತ್ತದೆ. ಅಂದರೆ ಇಷ್ಟು ವಸ್ತುಗಳಿಂದ, ಮರ ಮತ್ತು ಮಣ್ಣು, ಪ್ಲಾಸ್ಟಿಕ್, ರಬ್ಬರ್, ಪಿಂಗಾಣಿ ಮತ್ತು ಬಟ್ಟೆ, ಹತ್ತಿ, ಬಿದಿರು, ಕಾಗದ, ಇಷ್ಟುದಿಂದ ಗೊಂಬೆಗಳನ್ನ ತಯಾರು ಮಾಡ್ತಾರೆ. ಇತ್ತೀಚೆಗೆ ಗೊಂಬೆಗಳು ವಿವಿಧ ರೂಪಗಳನ್ನು ಪಡೆದಿದೆ. ಇತ್ತೀಚೆಗಂತೂ ವಿವಿಧ ರೂಪಗಳನ್ನು ಇದು ಪಡೆದುಕೊಂಡಿದೆ. ಅಂದರೆ ಯಾವ್ಯಾವ ರೂಪ ಅಂತ ನೋಡಿ, ಮನುಷ್ಯ, ಪ್ರಾಣಿ, ಪಕ್ಷಿ, ಕೀಟ ಎಲ್ಲ ರೂಪಗಳಲ್ಲೂ ಜನ್ಮ ತಾಳಿವೆ. ಅಂದರೆ ಇದೆಲ್ಲ ರೂಪಗಳಲ್ಲೂ ನಮಗೆ ಗೊಂಬೆ ಸಿಗುತ್ತೆ. ಮನುಷ್ಯನ ರೂಪದಲ್ಲಿ ಗೊಂಬೆನ ತಯಾರಿಸ್ತಾರೆ, ಪ್ರಾಣಿಗಳು ಕೆಲವೊಂದು ಪ್ರಾಣಿಗಳ ರೂಪದಲ್ಲಿ ಗೊಂಬೆಗಳನ್ನ ತಯಾರಿಸ್ತಾರೆ, ಮತ್ತು ಪಕ್ಷಿಗಳು ಇವಾಗ ಗಿಳಿ, ನವಿಲು ಇದೆಲ್ಲ ನಮ್ಮ ಗೊಂಬೆಗಳಲ್ಲಿ ಸಿಗುತ್ತಲ್ಲ. ಪ್ರಾಣಿ ಸಿಂಹ, ಹುಲಿ, ಆಮೇಲೆ ಕೋತಿ, ಜಿಂಕೆ ಇದೆಲ್ಲ ನಮಗೆ ಪ್ರಾಣಿಗಳ ಬೊಂಬೆಗಳು ಸಹ ಸಿಗುತ್ತೆ ಅಲ್ವಾ. ಕೀಟ ಮತ್ತು ಆ ಒಂದು ಕೀಟಗಳು ಸಹ ನಮಗೆ ಗೊಂಬೆಗಳು ಸಿಗುತ್ತಲ್ವಾ. ಎಲ್ಲ ರೂಪಗಳಲ್ಲೂ ಸಿಗ್ತವೆ, ಮತ್ತು ಮನುಷ್ಯನ ರೂಪದಲ್ಲೂ ಸಹ ನಮಗೆ ಸಿಗ್ತವೆ. ಇವಾಗ ಕೆಲವೊಂದು ಗೊಂಬೆಗಳನ್ನ ರಚನೆ ಮಾಡಿರ್ತಾರಲ್ವ, ಈ ಮಹಾರಾಜಂದು ಚಿತ್ರ ಇರುವಂತಹ ಗೊಂಬೆ ಈ ಥರ, ಅದು ಮನುಷ್ಯನ ರೂಪದಲ್ಲಿ ನಮಗೆ ಸಿಗುತ್ತೆ. ವಿವಿಧ ವಸ್ತುಗಳಲ್ಲೂ ಗೊಂಬೆಯ ರೂಪ, ಎಲ್ಲ ವಸ್ತುಗಳಲ್ಲೂ ಸಹ ಗೊಂಬೆಗಳು ನಮಗೆ ಸಿಗುತ್ತೆ. ಗೊಂಬೆ ಅಂದರೆ ಇಷ್ಟೇ ಅಲ್ಲದೆ ಇಷ್ಟು ರೂಪಗಳಲ್ಲಿ ನಮಗೆ ಸಿಗುತ್ತದೆ, ವಿವಿಧ ವಸ್ತುಗಳ ರೂಪದಲ್ಲೂ ಸಹ ನಮಗೆ ಗೊಂಬೆಗಳು ಸಿಗುತ್ತೆ. ಅಂದರೆ ಗೊಂಬೆಯ ಪೆನ್ಸಿಲ್ಲು, ಗೊಂಬೆಯ ಪೆನ್ನು, ಗೊಂಬೆಯ ತಿಂಡಿ ತಿನಿಸುಗಳು. ಅಂದರೆ ಇವಾಗ ನೋಡಿ, ಪೆನ್ಸಿಲಲ್ಲಿ ನೀವು ಗಮನಿಸಿದ್ರ ಮೇಲ್ಗಡೆ ಗೊಂಬೆ ಇರುತ್ತಲ್ವಾ, ಗಮನಿಸಿದ್ದೀರಾ? ಗೊಂಬೆ ರೀತಿಯಲ್ಲೇ ಪೆನ್ಸಿಲ್ ಮಾಡಿರ್ತಾರೆ, ಮತ್ತು ಪೆನ್ ಸಹ ಬರುತ್ತೆ ಗೊಂಬೆ ರೀತಿಯಲ್ಲೇ ಇರೋಂಥ ಪೆನ್ ಸಹ ಅಂಗಡಿಗಳಲ್ಲಿ ತಗೊಂಡು ನೀವು ಸುಮಾರು ಸಲ ಸ್ಕೂಲ್ಗೆ ತಗೊಂಡು ಬಂದು ಬರಿತೀರಲ್ವಾ, ಗೊಂಬೆ ರೀತಿಯಲ್ಲೇ ಇರುತ್ತೆ ಅದು ಪೆನ್ಸಿಲ್ಲು, ಮತ್ತು ಗೊಂಬೆ ರೀತಿಯಲ್ಲಿ ಇರುತ್ತೆ ಅದು ಪೆನ್ನು ಅಲ್ವಾ. ಆ ರೀತಿ ಇದನ್ನು ಹೇಳಿದ್ದಾರೆ. ಗೊಂಬೆಯ ತಿಂಡಿ ತಿನಿಸುಗಳು, ಈಗ ಎಲ್ಲದರಲ್ಲೂ ಗೊಂಬೆಗಳು ಕಾಣಸಿಗುತ್ತವೆ. ಮತ್ತು ಗೊಂಬೆಯ ತಿಂಡಿ ತಿನಿಸುಗಳು ಅಂತಂದರೆ ಈ ಒಂದು ಆಕಾರಗಳಲ್ಲಿ ಗೊಂಬೆಗಳನ್ನ ಅಂದರೆ ತಿನ್ನೋ ಅಂತಹ ಫುಡ್ಡಲ್ಲಿ ಸಹ ಗೊಂಬೆಗಳನ್ನ ಮಾಡಿರ್ತಾರೆ. ಕೆಲವೊಂದು ಜಾತ್ರೆಗಳಲ್ಲಿ ನೋಡಿದ್ರ ಕಲರ್ಸ್ ಕಲರ್ಸ್ ಕಲರ್ಸ್ದು ಸಕ್ಕರೆ ಬೊಂಬೆಗಳು ಸಿಗುತ್ತೆ, ನೋಡಿದ್ದೀರಾ? ಅಂದರೆ ಅದರಲ್ಲಿ ಆ ಪಕ್ಷಿಗಳನ್ನ ಮಾಡಿರ್ತಾರೆ, ಆ ಸಕ್ಕರೆ ಹಚ್ಚಲ್ಲಿ ಪಕ್ಷಿಗಳನ್ನ ಮಾಡಿರ್ತಾರೆ, ಮತ್ತು ಏನೇನೋ ಇನ್ನೂ ಅದಕ್ಕೆ ಆ ಒಂದು ಕೆಲವೊಂದು ಪ್ರಾಣಿಗಳನ್ನ ಮಾಡಿರ್ತಾರೆ. ಆ ಒಂದು ಸಕ್ಕರೆ ಹಚ್ಚಲ್ಲಿ ಕೆಲವೊಂದು ಪ್ರಾಣಿಗಳನ್ನ ಮಾಡಿರ್ತಾರೆ, ಪಕ್ಷಿಗಳನ್ನ ಮಾಡಿರ್ತಾರೆ. ಆ ರೀತಿ ತಿಂಡಿ ತಿನಿಸುಗಳು, ಇನ್ನೂ ಏನೇನೋ ತಿಂಡಿ ತಿನಿಸುಗಳನ್ನ ಆ ಒಂದು ಸಕ್ಕರೆ ಹಚ್ಚಲ್ಲಿ ಮಾಡ್ತಾರೆ. ತಿಂಡಿ ತಿನಿಸುಗಳಲ್ಲೂ ಸಹ ಗೊಂಬೆಗಳು ನಮಗೆ ಸಿಗ್ತವೆ ಅನ್ನೋ ಅರ್ಥದಲ್ಲಿ ಇದನ್ನ ಹೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಜಾತ್ರೆ ಉತ್ಸವಗಳಲ್ಲಿ ಗೊಂಬೆಗಳದ್ದೇ ಆಕರ್ಷಣೆ. ಇನ್ನು ಜಾತ್ರೆಗೆ ಮತ್ತು ಉತ್ಸವಗಳಿಗೆ ನೀವು ಹೋಗ್ಬಿಟ್ರೆ ಗೊಂಬೆಗಳೇ ಆಕರ್ಷಣೆ, ಅಲ್ಲಿ ಗೊಂಬೆಗಳೇ ನಮ್ಮನ್ನು ಕಣ್ಣು ಸೆಳೀತಾ ಇರುತ್ತೆ. ವೈವಿಧ್ಯಮಯ ಗೊಂಬೆಗಳು ಅಂಗಡಿಗಳಲ್ಲಿ ಕೈ ಬೀಸಿ ಕರೆಯುತ್ತವೆ. ಅಂದರೆ ವಿವಿಧ ರೂಪಗಳಲ್ಲಿರುವಂಥ ಗೊಂಬೆಗಳು ಅಂಗಡಿಗಳಲ್ಲಿ ಕೈ ಬೀಸಿ ಕರೀತದೆ, ಅವುಗಳನ್ನ ನೋಡೋಣ ಅಂತ ನಮಗೆ ಅನಿಸುತ್ತೆ, ತಗೊಳ್ಳೋಣ ಅಂತ ಅನಿಸುತ್ತೆ. ಉತ್ಸವಗಳಲ್ಲಿ ಕುಣಿಯುವ ಗೊಂಬೆಗಳನ್ನು ನೋಡುವುದು ಎಲ್ಲಿಲ್ಲದ ಆನಂದ. ಇನ್ನು ಉತ್ಸವಗಳಲ್ಲಿ ಕುಣಿಯುವ ಗೊಂಬೆಗಳು ಅಂದರೆ ಈ ಗೊಂಬೆಗಳನ್ನ ಹಾಕ್ಕೊಂಡು ವೇಷ ಹಾಕ್ಕೊಂಡು ಕುಣಿತಾರಲ್ಲ, ಅದನ್ನ ನೋಡೋದಂದರೆ ತುಂಬಾ ಖುಷಿ. ಉದ್ದುದ್ದ ಇರ್ತಾರಲ್ವ, ನೋಡಿದಿರಲ್ವ ನೀವು ಈ ಗೊಂಬೆಗಳನ್ನ ಹಾಕ್ಕೊಂಡು ಉದ್ದುದ್ದವಾಗಿ ಹಿಂಗೆಲ್ಲ ಡ್ಯಾನ್ಸ್ ಮಾಡ್ತಾರಲ್ಲ, ಅದನ್ನ ನೋಡಿದ್ರೆ ಎಷ್ಟು ಕಣ್ಣಿಗೆ ಆನಂದ ಅಲ್ವಾ. ಆ ರೀತಿ ಇದನ್ನ ಹೇಳಿದ್ದಾರೆ. ಅವುಗಳನ್ನು ನೋಡಿದರೆ ಹರ್ಷ ನಗು ಒಟ್ಟಿಗೆ ಬರುತ್ತದೆ. ಅವುಗಳನ್ನು ನೋಡಿದ್ರೆ ಏನಾಗುತ್ತೆ, ಖುಷಿ ಆಗುತ್ತೆ, ಮತ್ತು ನಗು ಸಹ ಬರುತ್ತೆ. ಜೋಕರ್ಸ್ ಬೊಂಬೆನ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾರಲ್ವಾ, ನೋಡಿದ್ದೀರಾ? ಆವಾಗ ನಗು ಸಹ ಬರುತ್ತೆ. ಜೋಕರ್ ಗೊಂಬೆಗಳಂತೂ ತಾನೂ ನಗುತ್ತೆ, ಎಲ್ಲರನ್ನೂ ನಗಿಸುತ್ತವೆ. ನೋಡಿ ಇಲ್ಲಿದೆ, ಜೋಕರ್ ಗೊಂಬೆಗಳಂತೂ, ಈ ಜೋಕರ್ ಗೊಂಬೆ ಇರುತ್ತಲ್ಲ ಅವೇನು ಮಾಡ್ತವೆ, ತಾವು ತಾನೂ ನಗುತ್ತಾ ಬೇರೆಯವ್ರನ್ನು ಸಹ ನಗಿಸ್ತವೆ. ಆ ಒಂದು ಗೊಂಬೆಗಳನ್ನ ನೋಡೋದೇ ಇಷ್ಟ ಎಲ್ಲರಿಗೂ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡಿ, ನಮ್ಮ ನಾಡ ಹಬ್ಬ ದಸರಾದಲ್ಲಿ ಮನೆ ಮನೆಗಳಲ್ಲೂ ಗೊಂಬೆಗಳನ್ನು ಅಲಂಕರಿಸುತ್ತಾರೆ. ಇನ್ನು ನಮ್ಮ ನಾಡ ಹಬ್ಬ ಅದು ದಸರಾ. ಈ ದಸರಾ ಟೈಮಲ್ಲಿ ಏನು ಮಾಡ್ತಾರೆ, ಮನೆಗಳಲ್ಲಿ ಗೊಂಬೆಗಳನ್ನೆಲ್ಲ ಕೂರಿಸಿ ಅಲಂಕಾರ ಕೂರಿಸ್ತಾರೆ, ಮತ್ತು ಅಲಂಕಾರ ಸಹ ಮಾಡಿರ್ತಾರೆ. ಅಲಂಕರಿಸಿದ ನೂರಾರು ಗೊಂಬೆಗಳನ್ನು ಒಟ್ಟಿಗೆ ನೋಡೋದೇ ಒಂದು ಹಬ್ಬ. ಅಂದರೆ ಆ ದಸರಾದಲ್ಲಿ ಏನು ಮಾಡ್ತಾರೆ, ಮನೆಗಳಲ್ಲಿ 9 ದಿವಸ ಏನೋ ಆ ಮನೆಗಳಲ್ಲಿ ಗೊಂಬೆಗಳನ್ನ ಕೂರಿಸ್ತಾರೆ, ಮತ್ತು ಆ ನೂರಾರು ಗೊಂಬೆಗಳನ್ನು ಒಟ್ಟಿಗೆ ಒಂದೇ ಸತಿ ಎಲ್ಲ ಗೊಂಬೆಗಳನ್ನು ನೋಡೋದೇ ಒಂದು ಹಬ್ಬ.
ಅವುಗಳ ಶೃಂಗಾರ ಜೋಡಣೆ ಅಲಂಕಾರ ಬಲು ಸುಂದರ. ಅವುಗಳ ಅವುಗಳಿಗೆ ಮಾಡಿರುವಂಥ ಶೃಂಗಾರ ಮತ್ತು ಅದನ್ನು ಜೋಡಿಸಿರುವಂಥ ರೀತಿ, ಅವುಗಳಿಗೆ ಮಾಡಿರುವಂಥ ಅಲಂಕಾರ, ಇದನ್ನೆಲ್ಲ ನೋಡೋದೇ ಒಂದು ಸುಂದರ. ಬಲು ಅವುಗಳು ಸುಂದರವಾಗಿ ಇರ್ತವೆ. ಸ್ಪ್ರಿಂಗ್ ಗೊಂಬೆಗಳು, ಕೀ ಗೊಂಬೆಗಳು, ಕೀಲು ಗೊಂಬೆಗಳು, ಯಂತ್ರ ಗೊಂಬೆಗಳು ಅಂದರೆ ಸ್ಪ್ರಿಂಗ್ ಗೊಂಬೆಗಳು ಅಂದರೆ ಸ್ಪ್ರಿಂಗ್ ಇಟ್ಟಿರ್ತಾರಲ್ವ ಗೊಂಬೆಗಳು, ಅದು ಮತ್ತು ಕೀ ಗೊಂಬೆಗಳು, ಕೀ ಕೊಟ್ಟರೆ ಅದು ಮುಂದೆ ಹೋಗುತ್ತಲ್ವ ಅಂಥ ಗೊಂಬೆಗಳು, ಮತ್ತು ಕೀಲು ಗೊಂಬೆಗಳು, ಮತ್ತು ಯಂತ್ರ ಗೊಂಬೆಗಳು, ಇವನ್ನೆಲ್ಲ ಅವ್ರೇನು ಮಾಡಿರ್ತಾರೆ ನೀಟಾಗಿ ಜೋಡಿಸಿರ್ತಾರೆ. ಸಣ್ಣ ದೊಡ್ಡ ವಿವಿಧ ರಂಗಿನ ಗೊಂಬೆಗಳು ಅಂದರೆ ಚಿಕ್ಕದು ದೊಡ್ಡದು ಈ ರೀತಿಯಾದಂತಹ ಗೊಂಬೆಗಳು ವಿವಿಧ ಆಟಗಳ ಮೂಲಕ ಸಂತೋಷ ಕೊಡುತ್ತದೆ. ಅಂದರೆ ದಸರಾ ಹಬ್ಬದ ದಿವಸ ಎಲ್ಲ ಗೊಂಬೆಗಳನ್ನು ಒಟ್ಟಿಗೆ ಜೋಡಿಸಿರ್ತಾರೆ. ಮತ್ತು ಈ ಗೊಂಬೆಗಳಲ್ಲಿ ಏನಂದರೆ ಕೀಗೊಡುವ ಗೊಂಬೆಗಳು, ಕೀಲು ಗೊಂಬೆಗಳು, ಮತ್ತು ಯಂತ್ರ ಗೊಂಬೆಗಳು ಅಂದರೆ ಒಂದು ಇದು ಆ ಕೀ ಕೊಟ್ಟರೆ ಮುಂದೆ ಹೋಗುತ್ತಲ್ವ ಗೊಂಬೆಗಳು ಅಂಥ ಗೊಂಬೆಗಳು, ಸ್ಪ್ರಿಂಗ್ ಗೊಂಬೆಗಳು, ಆಮೇಲೆ ಯಂತ್ರ ಗೊಂಬೆಗಳು, ಕೀಲು ಗೊಂಬೆಗಳು, ಇಷ್ಟೇ ಅಲ್ಲದೆ ಸಣ್ಣ ದೊಡ್ಡ ಅಂದರೆ ಚಿಕ್ಕದು ದೊಡ್ಡದು ವಿವಿಧ ರೀತಿ ರಂಗಿನ ಅಂದರೆ ಬೇರೆ ಬೇರೆ ಬಣ್ಣದ ಗೊಂಬೆಗಳು ವಿವಿಧ ಆಟಗಳ ಮೂಲಕ ಸಂತೋಷ ಕೊಡ್ತವೆ. ಎಲ್ಲ ಗೊಂಬೆಗಳು ನಮಗೇನು ಮಾಡುತ್ತೆ ಅದ್ರ ಜೊತೆ ಆಡ್ಕೊತಾರೆ, ನಮಗೆ ಸಂತೋಷನ ಕೊಡುತ್ತವೆ. ನಿಜವಾಗಿ ಜೀವವಿದ್ದೋಗಳಂತೆ ವರ್ತಿಸುತ್ತದೆ. ನಿಜವಾಗ್ಲೂ ಇವೇನು ಮಾಡ್ತದೆ ಅವಳಿಗೆ ಜೀವ ಇದೆಯೇನೋ. ಇವಾಗ ನಾವು ಕಾರ್ ಇವಾಗ ಏನೋ ಒಂದು ಗೊಂಬೆ ತಗೊಂಬರ್ತೀವಿ, ಅದು ಕೀ ಕೊಟ್ಟರೆ ಮುಂದೆ ಹೋಗುತ್ತಲ್ವ, ಏರೋಪ್ಲೇನ್ ಇರ್ತದೆ ಮಕ್ಕಳಿಗೆ ನೋಡಿದ್ರಲ್ವ ನೀವು, ಕೊಟ್ಟ ತಕ್ಷಣ ಅದು ಕೀ ಕೊಟ್ಟ ತಕ್ಷಣ ಅದು ಮುಂದೆ ಹೋಗುತ್ತೆ. ಆ ರೀತಿ ನೋಡಿದ್ರೆ ನಮ್ಗೆ ಏನು ಅನಿಸುತ್ತೆ ಅವಳಿಗೆ ಜೀವ ಇದೆಯೇನೋ ಅಂತ ಅನಿಸುತ್ತೆ. ಪೇಸ್ಟ್ ಆನ್ ಮಾಡಿ ಮಕ್ಕಳೇ. ಎಲ್ಲರ ಮನೆಗಳಲ್ಲೂ ಗೊಂಬೆಗಳು ಸ್ಥಾನ ಪಡೆದಿದೆ ಅಂದರೆ ಎಲ್ಲರ ಮನೆಗಳಲ್ಲೂ ಗೊಂಬೆ ಇದ್ದೇ ಇರುತ್ತದೆ, ಸ್ಥಾನ ಪಡೆದಿವೆ. ಗೊಂಬೆಗಳು ಮನುಷ್ಯನಿಗೆ ಅನೇಕ ರೀತಿಯಲ್ಲಿ ಜೀವನ ಪಾಠವನ್ನು ಹೇಳುತ್ತವೆ. ಇಷ್ಟೇ ಅಲ್ಲ, ಗೊಂಬೆಗಳು ಮನುಷ್ಯನಿಗೆ ಅನೇಕ ರೀತಿಯಲ್ಲಿ ಜೀವನ ಪಾಠವನ್ನು ಸಹ ಹೇಳ್ತವೆ ಅಂತ ಹೇಳಿದ್ದಾರೆ. ಗೊಂಬೆಗಳು ಯಾರ ಹೊಗಳಿಕೆಗೂ ತೆಗಳಿಕೆಗೂ ಜಗ್ಗುವುದಿಲ್ಲ. ಅದೇನು ಯಾರ್ದು ಹೊಗಳ್ಬೇಕು ಅಂತ ಅನ್ಕೊಳ್ಳಲ್ಲ, ಯಾರು ತೆಗಳ್ಬೇಕು ಅಂತ ಸಹ ಅನ್ಕೊಳ್ಳಲ್ಲ ಗೊಂಬೆಗಳು. ಅಂದರೆ ಅವಾಗೆ ಆ ಹೊಗಳಿಕೆಗೂ ಮತ್ತು ತೆಗಳಿಕೆಗೂ ಸಹ ಇವು ಹೊಗಳಿದ್ರು ಅವಾಗೇನು ಖುಷಿ ಅನ್ಸಲ್ಲ, ತೆಗಳಿದ್ರು ಅವಾಗೇನು ಖುಷಿ ಅನ್ಸಲ್ಲ ಗೊಂಬೆಗಳಿಗಲ್ವಾ. ಆ ರೀತಿ ಹೇಳಿದ್ದಾರೆ ಅಂದರೆ ಯಾರಿಗೂ ಇದು ಜಗ್ಗುವುದಿಲ್ಲ ಆ ಗೊಂಬೆಗಳು ಅಂತ ಹೇಳಿದ್ದಾರೆ. ಮತ್ತು ಮನುಷ್ಯನಿಗೆ ಜೀವನ ಪಾಠವನ್ನು ಸಹ ಹೇಳ್ತವೆ ಅಂತ ಇಲ್ಲಿ ಹೇಳಿದ್ದಾರೆ, ಗೊಂಬೆಗಳು ಹೇಳ್ತವೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಏನೇ ಬರಲಿ ಯಾರಿಗೂ ಸೋತು ತಲೆಯಬಾಗದು. ಅಂದರೆ ಇದು ರಾಜ್ಕುಮಾರ್ ಅವರು ಆಡಿರುವಂಥ ಪ್ರಸಿದ್ಧವಾದಂತಹ ಗೀತೆ. ಕಸ್ತೂರಿ ನಿವಾಸ ಚಿತ್ರದಲ್ಲಿದು, ಚಲನಚಿತ್ರದಲ್ಲಿದು ಮೂಡಿಬಂದಿದೆ. ಈ ಒಂದು ಸುಂದರವಾದ ಸಾಲುಗಳನ್ನು ಆಡಿದ್ದಾರೆ. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು, ಏನೇ ಬರಲಿ ಯಾರಿಗೂ ಸೋತು ತಲೆಯಬಾಗದು. ಅಂದರೆ ಇಲ್ಲಿ ತಂಜಾವೂರು ಬೊಂಬೆ ಅಂತ ಒಂದು ಬರುತ್ತೆ, ಅದನ್ನು ನೀವೆಷ್ಟು ಬೀಳ್ಸಕ್ಕೆ ಕೆಳಗಡೆ ಬೀಳ್ಸಕ್ಕೆ ಟ್ರೈ ಮಾಡಿದ್ರು ಅದು ಕೆಳಕ್ಕೆ ಬೀಳಲ್ಲ. ಮತ್ತು ಯಾರೇ ಬರಲಿ ಯಾರಿಗೆ ಸೋತು ಅದು ತಲೆಯಬಾಗಲ್ಲ ಅನ್ನೋ ಅರ್ಥದಲ್ಲಿ ಇದನ್ನು ಹೇಳಿದ್ದಾರೆ. ಅಂದರೆ ಗೊಂಬೆಗಳು ಏನೇ ಬರಲಿ ಯಾರಿಗೆ ಸೋತು ಸಹ ಅದು ತಲೆ ಬಾಗಲ್ಲ. ಏನು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು, ಏನೂ ಆಗಲ್ಲ ಅದಕ್ಕೆ. ಯಾರೇ ಬರಲಿ ಯಾರಿಗೆ ಸೋತು ಅದು ತಲೆ ಬಾಗೋದಿಲ್ಲ ಅಂತ ಹೇಳಿದ್ದಾರೆ. ಇದು ತುಂಬ ಚೆನ್ನಾಗಿದೆ ಎರಡು ಮಕ್ಕಳೇ, ನೀವು ಒಂದ್ಸತಿ ಇದನ್ನು ಕೇಳಿ ಮಕ್ಕಳೇ. ಎರಡನ್ನ ಆಡಿಸಿ ನೋಡು ಬೀಳಿಸಿ ನೋಡು ರಾಜ್ಕುಮಾರ್ ಆಡುವಂಥ ಹಾಡು, ಉರುಳಿ ಹೋಗೋದು ಏನೇ ಬರಲಿ ಯಾರಿಗೆ ಸೋತು ತಲೆಯಬಾಗದು, ಎರಡು ತುಂಬ ಚೆನ್ನಾಗಿದೆ. ನೀವು ಒಂದ್ಸತಿ ಇದನ್ನು ಕೇಳಿ ಮಕ್ಕಳೇ. ಮಕ್ಕಳೇ, ನಿಮ್ಗೆ ಇವಾಗ ಈ ಮೆಚ್ಚಿನ ಗೊಂಬೆ ಅಂದರೆ ಮಕ್ಕಳಿಗೆ ಈ ಗೊಂಬೆಗಳಂದರೆ ಎಷ್ಟಿಷ್ಟ, ಮತ್ತು ಗೊಂಬೆಗಳನ್ನ ಯಾವ ರೀತಿ ತಯಾರು ಮಾಡ್ತಾರೆ, ಮತ್ತು ಮಕ್ಕಳು ಯಾವ ರೀತಿ ಗೊಂಬೆಗಳನ್ನ ನೋಡ್ಕೊಳ್ತಾರೆ, ಮತ್ತು ಜಾತ್ರೆ ಉತ್ಸವಗಳಲ್ಲಿ ಗೊಂಬೆಗಳದ್ದು ಆಕರ್ಷಣೆ, ಮತ್ತು ದಸರಾ ನಮ್ಮ ನಾಡಹಬ್ಬ ದಸರಾದಲ್ಲಿ ಯಾವ ರೀತಿ ಮನೆ ಮನೆಗಳಲ್ಲಿ ಗೊಂಬೆಗಳನ್ನ ಅಲಂಕಾರ ಮಾಡ್ತಾರೆ, ಮತ್ತು ಗೊಂಬೆಗಳು ಯಾರ ಹೊಗಳಿಕೆಗೂ ಯಾರ ತಗಳಿಕೆಗೂ ಜಗ್ಗೋದಿಲ್ಲ ಅನ್ನೋದು ನಿಮ್ಗೆ ಇವತ್ತು ಗೊತ್ತಾಯ್ತಲ್ವಾ. ಗೊಂಬೆಗಳಂದರೆ ಯಾವ ರೀತಿ ಮಾಡ್ತಾರೆ, ಮತ್ತು ಗೊಂಬೆಗಳಂದರೆ ಮಕ್ಕಳಿಗೆ ಎಷ್ಟಿಷ್ಟ, ಇದೆಲ್ಲ ನಿಮ್ಗೆ ಗೊತ್ತಾಯ್ತಲ್ಲ. ಈ ಪಾಠ ಅರ್ಥ ಆಯ್ತಲ್ವ ಮಕ್ಕಳೇ, ಮೆಚ್ಚಿನ ಗೊಂಬೆ ಈ ಪಾಠ ಅರ್ಥ ಆಯ್ತಲ್ವ ಮಕ್ಕಳೇ. ನಿಮ್ಗೆ ಇವಾಗಲೂ ಆ ಬೇವು ಬೆಲ್ಲದೊಳಿಡಲೇನು ಫಲ ಅಂದರೆ ಪುರಂದರದಾಸ ರಚನೆ ಮಾಡಿರುವಂತಹ ಆ ಒಂದು ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹೋಮ್ವರ್ಕ್ ಏನಪ್ಪ ಅಂದರೆ ಪದ್ಯನ ಒಂದ್ಸತಿ ಬರಿಬೇ ನೀವು. ಮತ್ತು ಈ ಒಂದು ಮೆಚ್ಚಿನ ಗೊಂಬೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೋಮ್ವರ್ಕ್ ಏನಂದರೆ ಇದರಲ್ಲಿ 5 ಕ್ವಶನ್ ಇದೆ, ಮೆಚ್ಚಿನ ಗೊಂಬೆಯಲ್ಲಿ 5 ಕ್ವಶನ್ ಇದೆ. ಈ 5 ಕ್ವಶನ್ಗೂ ನೀವೇನು ಮಾಡಬೇಕು, ಉತ್ತರನ ಬರಿಬೇಕು, ಮತ್ತು ಗ್ರೂಪಲ್ಲಿ ಸೆಂಡ್ ಮಾಡಿ ಮಕ್ಕಳೇ. ಧನ್ಯವಾದಗಳು.